ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವರ್ಚುಗಲ್ ಗ್ರಾಮದಲ್ಲಿ ಈ ಸಂಘದ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು. ವರ್ಚುಗಲ್ ಗ್ರಾಮದ ಅಧ್ಯಕ್ಷರಾಗಿ ರಾಮನಗೌಡ ಬಿ ಪಾಟೀಲ್, ಉಪಾಧ್ಯಕ್ಷರಾಗಿ ಗೋಪಾಲ್ ಹಣಗಲಿ ಹಾಗೂ ಖಜಾಂಚಿಯಾಗಿ ಬಸವಂತಪ್ಪ ಪೂಜಾರಿ, ಸದಸ್ಯರಾಗಿ ರಮೇಶ್ ಮಲ್ಲಪ್ಪ ಕಟ್ಟಿ, ಹನುಮಂತ್ ವಿಠಲ್ ಪೂಜಾರಿ, ಲಕ್ಷ್ಮಣ್ ಹನುಮಂತ್ ತುಳಸಿಗೇರಿ, ಹನುಮಂತ ಲೋಕಣ್ಣ ಹೊಸಕೋಟಿ, ಲೋಕನಗೌಡ ಪಾಟೀಲ್ ಇನ್ನು ಅನೇಕ ಸದಸ್ಯರನ್ನು ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಮತ್ತು ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ಅವರು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ, ಉಪಾಧ್ಯಕ್ಷರಾದ ಹನುಮಂತ ದುರ್ಗಣ್ಣವರ್ ಹಾಗೂ ಕಾರ್ಯದರ್ಶಿಗಳಾದ ದುರ್ಗಪ್ಪ ಕಾಳಮ್ಮನವರ್, ಹನುಮಂತ ಶಿರೂರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗವಹಿಸಿದ್ದರು. ನನ್ನ ಹೆಸರು ದುರ್ಗಪ್ಪ ಹನುಮಪ್ಪ ಕಾಳಮ್ಮನವರತ್ತೆ. ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದು, ಸಂಘದ ಉದ್ದೇಶ ಏನಪ್ಪ ಅಂತಂದ್ರೆ ರೈತರಿಗೆ ಆಗಬೇಕಾದಂಥ ಕೆಲಸಗಳು ಯಾವುದೇ ರೀತಿ ಆಗಲಿಕ್ಕೆ ಇಲ್ಲ. ಆದ ಕಾರಣ ಸರ್ಕಾರಗಳಿಗೆ ಎಷ್ಟೋ ಮಣಿವಿ ಮತ್ತು ಎಚ್ಚರಿಕೆ ಕಂಟಿ ಕೊಟ್ಟರೂ ಕೂಡ ರೈತರಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಇದು ಭಾಳ ದಿವದಿಷ್ಟದಿಂದ ಇದೇ ವ್ಯವಸ್ಥೆನೇ ನಡೆದೈತಿ ಇಲ್ಲಿದು. ಆದ ಕಾರಣ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸಂಘಟನೆಯವರು ಈ ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಲ್ಲ ಗ್ರಾಮ ಮಟ್ಟದಿಂದ ರೈತರ ಬೆಳೆ ಬೆಳೆಯತಕ್ಕಂಥ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಸರಿಯಾದ ಬೆಳೆದ ಬೆಳೆಗೆ ಸರಿಯಾಗಿ ಯಾವುದೇ ವ್ಯವಸ್ಥೆ ಸಿಗದಕ್ಕಾಗಿದ್ದರಿಂದ ಈ ವ್ಯವಸ್ಥೆಯನ್ನು ಕಂಡು ಈ ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಹಾಗೂ ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನಾ ಮಾಡಿದ್ದು ಲೋಕಾಪುರದಲ್ಲಿ ಲೋಕೇಶ್ವರ ಮತ್ತು ದುರ್ಗಾದೇವಿಯ ಓಣಿಯಲ್ಲಿ ಅದನ್ನೇ ಸ್ಥಾಪನಾ ಮಾಡಿ ಅಂದು ಲೋಕಣ್ಣ ಉಳ್ಳಾಗಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನವರೆಗೂ ಸಂಘದ ಎಲ್ಲ ಸ್ಥಾಪನೆಗಳನ್ನು ಮಾಡಿಕೊಂಡು ಬಂದಿರ್ತೀವಿ. ಆದ ಕಾರಣ ತಾವುಗಳು ಈ ವರ್ಷಗಲ್ಲ ಗ್ರಾಮದ ಅತ್ಯಂತ ನಿಷ್ಠಾವಂತ ರೈತರ ಇರುವ ಈ ಗ್ರಾಮದಲ್ಲಿ ಯಾವತ್ತಿಗೂ ಯಾರು ಕೇಳಿದ್ದನ್ನು ಬಯಸಿರಲಿಲ್ಲ. ಅಂಥ ಗ್ರಾಮದಲ್ಲಿ ನಮಗೆ ಭಾಳ ಅಂದ್ರೆ ಈ ಸಂಘಕ್ಕೆ ಅವರು ಹೆಚ್ಚಿನ ರೀತಿ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.